ಸಾಹಿತ್ಯದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಮನೆ ಮನೆಗೆ ಕಾಂಗ್ರೆಸ್ಸು, ದೀಪ ನಮನ, ಎಲ್ಲ ತರಹ ಕಾರ್ಯಕ್ರಮಗಳು 100% ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ. ನಾವು ಅರ್ಧ ಎಲೆಕ್ಷನ್ ಕೆಲಸ ಆಲ್ರೆಡಿ ಮುಗಿಸ್ಬಿಟ್ಟಿದ್ದೀವಿ. ವೋಟರ್ ಲಿಸ್ಟ್ ಸೇರಿಸಿರ್ಬೋದು, ತೆಗೆಯೋದಿರ್ಬೋದು, ಎಲ್ಲ ಥರದ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮುಗಿದಿವೆ. ಈಗ ನಾಳೆಯಿಂದ 15-28ರವರೆಗೂ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ವಲಯದಲ್ಲಿ ನಮ್ಮ ಸಭೆಗಳು ನಡೀತವೆ. 28ರೊಳಗಡೆ ಅಭಿವೃದ್ಧಿಗೆ ಏನೇನು ಬೇಕು ಈ ಜಿಲ್ಲೆಗೆ ಅಂತೇಳಿ ನಮ್ಮ ಪ್ರಣಾಳಿಕಾ ಸಮಿತಿಯವರು ಬಂದು ಕೂಡ ಅದನ್ನು ತಗೊಂಡೋಗಿದ್ದಾರೆ. ಬರುವಂಥ ದಿನಗಳಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ ಈ ಜಿಲ್ಲೆಗೆ ಏನೇನು ಕೊಡ್ತೀವಿ ನಾವು ಪ್ರಣಾಳಿಕೆಯಲ್ಲಿ ಅಂತ. ಮಾರ್ಚ್ ಮೊದಲ ವಾರದಲ್ಲಿ ಕೆಲವು ವಾರ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧಿ ಅವರು ಈ ಜಿಲ್ಲೆಯಲ್ಲಿ ಟೂರ್ ಆಗ್ತಾರೆ. ಅದು ಎಕ್ಸಾಕ್ಟ್ ಡೇಟ್ ಕೊಡ್ತೀವಿ, ಟೆಂಟೇಟಿವ್ಲಿ ಫಸ್ಟ್ ವೀಕ್ ಆಫ್ ಮಾರ್ಚ್ ಅಂತ ಇದೆ. ಎಕ್ಸಾಕ್ಟ್ ಡೇಟ್ಸ್ ಕನ್ಫರ್ಮ್ ಆಗ್ತದೆ, ಅದು ರೂಟ್ ಎಲ್ಲ ಆವಾಗ ನಾವು ರೂಟ್ ಮ್ಯಾಪ್ ಕೊಡ್ತೀವಿ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೋಗ್ಬರ್ತೀವಿ. 8 ವಿಧಾನಸಭಾ ಕ್ಷೇತ್ರದಲ್ಲಿನೂ ನಮ್ಮ ಬಸ್ಸು ಸಂಚಾರ ಮಾಡ್ತದೆ. ಎಲ್ಲ ಪಕ್ಷದ ಮುಖಂಡರು ಇರ್ತಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲ ಲೋಕಲ್ ಲೀಡರ್ಸ್ ಜೊತೆ ನ್ಯಾಷನಲ್ ಲೀಡರ್ಸನ್ನು ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಎದ್ದಿರುವಂಥ ಕೋಮುಗಳಿವೆ, ಅವರು ಹುಟ್ಟಿಸಿರುವಂಥ ಅಪವಾದಗಳು ಯಾವುದು ಸತ್ಯಕ್ಕೆ ಎಲ್ಲ ದೂರವಾದದ್ದು ಎಲ್ಲ ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ, ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆಲ್ಲ ಉತ್ತರ ಸಿಗೋದಕ್ಕೆ ನಿಮ್ಮೊಂದು 2 ತಿಂಗಳು ಕಾಯ್ಬೇಕಷ್ಟೇ. ಮೇ 5ರೊಳಗಡೆ ಎಲೆಕ್ಷನ್ ಆಗಿ ಆಗುತ್ತೆ, ಚುನಾವಣೆ ಬಂದೇ ಬರ್ತದೆ. ನಾವು 8ಕ್ಕೆ ಎಂತೂ ಗೆದ್ದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಇಲ್ಲಿ ಸ್ಥಿರವಾದ ಸರ್ಕಾರನ 5 ವರ್ಷ ಕೊಡ್ತೀವಿ. ಈ ರಾಜ್ಯದ ಅಭಿವೃದ್ಧಿ, ಈ ಕರಾವಳಿ ಭಾಗದ ಅಭಿವೃದ್ಧಿ, ಬಹುಸಂಖ್ಯಾತರ ಕಡೆ ಅಲ್ಪಸಂಖ್ಯಾತರ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂಥ ಒಂದು ಪ್ರಯತ್ನದಲ್ಲಿ ನಾವಿನ್ನೂ ಸಫಲವಾಗ್ತೀವಿ ಈಗಿರೋದಕ್ಕಿಂತ ಮುಂದೆ. ಅದಕ್ಕೆ ಉದಾಹರಣೆ ಈಗ ಗೆದ್ದಿರುವಂಥ 4-5 ಅಭ್ಯರ್ಥಿಗಳು ತಗೋಬೋದು. ನಮ್ಮಲ್ಲಿ ಮೈನಾರಿಟಿ ಹೆಸರು ಗೆದ್ದಿರ್ಬೋದು, ಖಾದರ್ ಆಗಿರ್ಬೋದು, ಅಭಯ ಚಂದ್ರ ಜೈನ್ ಆಗಿರ್ಬೋದು, ನಮ್ಮ ಬಾವ ಆಗಿರ್ಬೋದು, ಐ ವಾಂಟ್ ಡಿಸೋಸ MLC ಮಾಡಿದ್ದೀವಿ. ಯಾಕಂದರೆ ಎಲ್ಲ ಕಡೆ ನಮ್ಮಲ್ಲಿ ಎಲ್ಲರನ್ನೂ ಹೇಳ್ಕೊಂಡು ಹೋಗುವಂಥ ಬಾಂಧವತ್ವ ಈ ಜಿಲ್ಲೆನಲ್ಲಿದೆ. ಅದನ್ನು ಕೆದರ್ಸೋಕೆ ಅವ್ರು ನೋಡ್ತಾ ಇದ್ದಾರೆ. ಅದರಲ್ಲಾರು ಸಫಲರಾಗೋದಿಲ್ಲ, ಬರೀ ಸುಳ್ಳು ಹೇಳಿ ಅದನ್ನು ನಿಜ ಮಾಡ್ಕೋತಾರೆ. ಬಟ್ ಅದರಲ್ಲಿ ಅವ್ರು ಹೇಗೆ ತಿಂತಾರೆ, ಯಾರು ಮರ್ಡರ್ ಮಾಡಿದವ್ರು ಅಂತಾರೆ, 2 ದಿನಕ್ಕೆ ಅವರವರೇ ಲಾಯರ್ ಬಿಡುತ್ತಾರೆ, ಅವರೇ ಸಿಕ್ಕೋಗ್ತಾ ಇದ್ದಾರೆ. ಇದನ್ನೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ಆದ್ದರಿಂದ ಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ಈ ಜಿಲ್ಲೆಯಲ್ಲಿ ಒಳ್ಳೆಯ ನಾಯಕರು ಬರ್ತಾರೆ, ಈ ಜಿಲ್ಲೆಗೂ ಒಳ್ಳೆಯದಾಗುತ್ತೆ ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ.